என்னப்பா இதாருன்னு அக்கோ நோடம்மா அம்மா ಅವ್ರಿಗೆ ಸಮಾಧಾನ ಮಾಡಕ್ ಆಗದೆ ಹೋದ್ರು ಸಹಾಯ ಮಾಡಿದೆ, ಅದೇ ನನ್ಗೆ ಸಮಾಧಾನ. ಬರೀ ಕುಡಿಸ್ತಾ ಇದೀಯ, ಕರ್ಸಿರೋ ವಿಷಯನೇ ಹೇಳ್ತಾ ಇಲ್ಲ. ಯಾಕಪ್ಪ ಕರೆಸ್ಕೊಂಡೆ? ಒಬ್ಳು ಮಹಾರಾಣಿ ಪಂಪಾದೇವಿಯವ್ರ ಉಂಗುರನ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ಲು. ಹಿಡ್ದಾಕ್ಬೇಕು ಅನ್ಕೊಂಡೆ, ಆದ್ರೆ ಅಷ್ಟರಲ್ಲೇ ತಪ್ಪಿಸ್ಕೊಂಡ್ಬಿಟ್ಲು. ಅದರಲ್ಲೇನು ದೊಡ್ಡ ವಿಷಯ? ಒಂದವಳು ಕಳ್ಳಿ ಆಗಿರ್ತಾಳೆ, ಇಲ್ಲ ಮಹಾರಾಣಿಯವ್ರ ಸಖಿ ಆಗಿರ್ತಾಳೆ. ಇಂಥ ಚಿಲ್ಲರೆ ವಿಷಯಕ್ಕೆಲ್ಲ ನನ್ನ ಕರೆಸ್ಕೊಂಡು ನನ್ನ ಸಮಯನ ಹಾಳು ಮಾಡಬೇಡ. ಬರ ಅಣ್ಣ. ದಡ್ಡ ನೀನು. ಉಂಗ್ರಾನ ಮಾರಾಟ ಮಾಡಕ್ ಬಂದಿರೋ ಹುಡುಗಿ, ಭಾವಚಿತ್ರದಲ್ಲಿರೋ ಹುಡುಗಿ, ಎರಡು ಒಂದೇ ಅಂತ ನನಗನ್ನಿಸ್ತಾ ಇದೆ. ವರ್ಧನ ಬಿಡಿಸಿದ ಭಾವಚಿತ್ರ, ಅದೇ ಅರಸರು ಹುಡುಕ್ತಾ ಇರೋ ಹುಡುಗಿ ಇವಳೇ. ಅಷ್ಟು ಖಚಿತವಾಗಿ ಹೇಗೆ ಹೇಳ್ತೀಯ? ಚಿನ್ನದ ಅಂಗಡಿಯನ್ನು ಕೊಟ್ಟ ಮಾಹಿತಿ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ನಿನಗೆಲ್ಲೋ ಭ್ರಮೆ, ನಾವು ಆ ಹುಡುಗಿನ ಸರಿಯಾಗಿ ನೋಡೇ ಇಲ್ಲ, ಒಂದೇ ಸಾರಿ ನೋಡಿರೋದು. ಅದು ಅಲ್ಲದೆ ನಾವು ಆ ಹುಡುಗಿನ ನೋಡಿದ ಸಮಯದಲ್ಲಿ ಗಲ್ಲಿಗೆ ಇರ್ತೀವಿ ಅನ್ನೋ ಭಯ ಇತ್ತು. ತುಂಬಾ ತಲೆ ಕೆಡಿಸ್ಕೋಬೇಡ ಭರಮಣ್ಣ, ಆ ಹುಡುಗಿ ಅವಳಲ್ಲ ಅವಳಲ್ಲ ಅವಳಲ್ಲ. ಮಹಾರಾಣಿಯವರು ಅರಮನೆ ಬಿಟ್ಟು ಹೋಗುವಾಗ ಆ ಉಂಗುರನ ಯಾರಿಗೋ ಉಡುಗೊರೆಯಾಗಿ ಕೊಟ್ಟಿರಬೇಕು, ಅಥವಾ ಯಾವಳು ಸಖಿ ಕದ್ದಿರಬೇಕು. ಬರವಣ್ಣ, ಈಗ ಅದನ್ನೆಲ್ಲ ಬಿಟ್ಬಿಡು. ಯುವರಾಜರ ಬಗ್ಗೆ ನಾವು ಇವಾಗ ತಲೆ ಕೆಡಿಸ್ಕೋಬೇಕು. ವಾಪಸ್ ಬಂದಿದ್ದಾನಲ್ಲ, ಅವನಿಗೆ ಶಿಕ್ಷೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ಬರ್ಲಾ?
ಜಾಸ್ತಿ ಆಗಿದೆ ಅವನಿಗೆ. ಯಾಕಾದ್ರೂ ಕರೆಸ್ಕೊಂಡೆ. ಇಲ್ಲ ಇಲ್ಲ, ನಾನ್ ಪಂಪಾದೇವಿ ಅವ್ರಿಗೆ ಮೋಸ ಮಾಡೋದಿಲ್ಲ. ನನ್ನ ಮಾತಿಗೆ ಗೌರವ ಇಲ್ವಾ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಒಪ್ಕೋ. ಇಲ್ಲ, ನನ್ ಮನ್ಸು ಒಪ್ತೇ ಇರೋ ಕೆಲ್ಸ ನಾನ್ ಮಾಡೋದಿಲ್ಲ. ಹಾಗಾದ್ರೆ ಸಾಯ. ನನ್ನ ತಾಯಿಗಾದ ಅನ್ಯಾಯ ಪ್ರತಿ ಕ್ಷಣ ನನ್ನನ್ನ ಬಡ್ದು ರೊಚ್ಚಿಗೆ ಬಿಸ್ತಾ ಇದೆ. ಅಮರದೇವನ ಸಾವಿಗೆ ನನ್ನ ಮನಸ್ಸು ಹಸಿದು ಕೂತಿದೆ. ಮನಸ್ಸಿನ ಹಸುವು ಮನುಷ್ಯನ ಯಾವ ಮಟ್ಟಕ್ಕೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ನೀವು ನನ್ನ ಕೈಯಲ್ಲಿ ಹೂವಿಟ್ಟು ಅದರಿಂದ ಶಿವನಿಗೆ ಪೂಜೆ ಮಾಡಿಸ್ತಾ ಬೆಳೆಸಿದ್ರಿ. ಆದ್ರೆ ನಾನೀಗ ಕತ್ತಿಯಿಂದ ಕೊಲ್ಲೋಕ್ ಹೊರಟಿದ್ದೀನಿ. ಕ್ಷಮಿಸಿ, ದಯವಿಟ್ಟು ನನ್ನನ್ನ ಕ್ಷಮಿಸಿ. ಇಂಟ್ಕೋ. ಹೋಗ್ತೀಯ ಮಗಳೇ ನನ್ನ, ನಾನು ನಿನ್ ಜೊತೆಗೆ ಬರ್ತೀನಿ. ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬೇಡ, ನನ್ ಕೇಳಿರೋಕ್ ಆಗಲ್ಲ. ಮೃಗ ಇರೋ ಜಾಗಕ್ಕೆ ಹೋಗ್ತಿದ್ದೀನಿ. ನೀನು ನನ್ ಜೊತೆ ಬಂದ್ರೆ ನಿನಗ್ ತೊಂದ್ರೆ ಆಗುತ್ತೆ. ಯುದ್ಧ ಅಂದ್ರೆ ರಕ್ತಪಾತ, ಪೂಜೆ ಅಲ್ಲ. ರಕ್ತದ ಕಲೆ ನಿನ್ಗಂಟೋದ್ ಬೇಡ. ಆದ್ರೆ ನಿನ್ನೊಬ್ಳನ್ನೇ ಕಳ್ಸೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಕನ್ನ. ನೀನ್ ಬಂದ್ರೆ ಎಲ್ಲ ಎಡವಟ್ಟಾಗತ್ತೆ. ಅಮರದೇವ ನಿನ್ನ ಗುರ್ತ್ ಹಿಡಿತಾನೆ, ಯಾಕಂದ್ರೆ ನಿನ್ನ ಪರಿಚಯ ಅವನಿಗಿದೆ. ಸರಿ ಕಂದ, ಒಬ್ಬ ನೀನಂದುಕೊಂಡಿದ್ದನ್ನ ಸಾಧಿಸು. ಕನಸು ಗುರಿ ಹುಟ್ಟೋಕೆ ಒಂದು ಕ್ಷಣ ಸಾಕು, ಆದ್ರೆ ಅದು ನೆರವೇರೋಕೆ ಸಾಕಷ್ಟು ಸಮಯ ಬೇಕು. ಜೊತೆಗೆ ಪಾಪಿಗಳು ಅಷ್ಟು ಸುಲಭವಾಗಿ ಸಾಯಲ್ಲ. ನಾನಿನ್ ಬರ್ತೀನಿ ಅಕ್ಕ ಭಾವಂಗೆ, ಏನಾದ್ರೂ ಹೇಳಿ ನಿಭಾಯಿಸು. ನಾನಿನ್ನು ಬರೋದು ಎಷ್ಟು ಸಮಯ ಆಗತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅವನನ್ನ ಲೆಕ್ಕಾಚಾರದಲ್ಲಿ ಸಾಯಿಸ್ಬೇಕು. ನೀರ್ಬೇಕು. ತುಂಬಾ ದಿವಸದಿಂದ ನಿನಗೆ ಹೊಡಿಬೇಕು ಅಂತ ಅನ್ಕೊಂಡಿದ್ದೆ, ಇದೇ ಸರಿಯಾದ ಸಮಯ. ನೀನು ನನ್ನ ಮಾವ ಆಗವ, ನಾನು ಹೊಡೆಯಲ್ಲ.
ಒಣ ನೀರು ಬರುವಣ. ನೀರು 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 ನನ್ನ ಇಲ್ಲಿ ಕರೆಸಿ ನನ್ನ ಸಮಯ ಹಾಳ್ ಮಾಡ್ಬಿಟ್ಟ ಅಂತ ಅನ್ಕೊಂಡಿದ್ದೆ. ಈಗ ಇಲ್ಲ ಅಂತ ಅನ್ನಿಸ್ತಾ ಇದ್ದೆ. ನಿನ್ನ ಹೆಸರು ಶಾಂತ. ಶಾಂತ, ನೀನು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನನಗೆ ಮೀಸೆ ಬಂದರೂ ವಯಸ್ಸಾದರೂ ಯಾವತ್ತೂ ಆಸೆ ಬಂದಿರಲಿಲ್ಲ. ನಿನ್ನ ನೋಡಿದ್ಮೇಲೆ ಏನೇನೋ ಆಸೆ ಹುಟ್ತಾ ಇದೆ. ನಡಿ ಹೋಗಣ. ಎದ್ದು ಯಾವ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗೋದಿದ್ದರು? ನಿದ್ದೆ ಒದ್ಕೊಂಡು ಬರ್ತಾರೆ. ಬರ್ಮಣ್ಣನ ಮನೆಗೆ ಹೋಗೋಣ. ಬರ್ಮಣ್ಣನ ಮನೆಗ? ನಿನ್ನೆ ರಾತ್ರಿ ತಾನೇ ಹೋಗಿ ಬಂದ್ವಲ್ಲ ರುದ್ರಮ್ಮ, ಪದೇ ಪದೇ ಹೋಗೋದಿಕ್ಕೆ ಅದೇನು ದೇವಸ್ಥಾನನ? ಹಾಕನ್ಬೇಡ ಮಲ್ಲವ. ಅದು ಇನ್ನೂ ಸರಿಯಾಗಿ ಬೆಳಕೆ ಹರ್ತಿಲ್ಲ. ಇಷ್ಟೊತ್ತಿಗೆ ಬರ್ಮಣ್ಣವ್ರ ಮನೆಗೆ ಹೋಗೋದು ಅಷ್ಟು ಚೆನ್ನಾಗಿರಲ್ಲ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ. ಸ್ವಲ್ಪ ಹೊತ್ತು ಬಿಟ್ಟು ಹೋಗೋದಕ್ಕೆ ನನ್ನ ಮಗಳೇನು ಅರಮನೆ ಸುಪ್ಪತ್ತಿಗೆಲ್ಲ ಸರಿ ಮನೇಲೆ ನರಲ್ ತಗೊಳ್ಳಂತ ಹೇಳು. ಕೆಲವರು ಅವರಾಗವರೇ ಬಂದು ಬಂದು ಮಾತಾಡ್ಸೋದು, ನನಗೆ ಸಮಾಧಾನ ಮಾಡೋದು ಬೇಕಾಗಿಲ್ಲ ಅಂತ ಹೇಳು ಮಲ್ಲವ. ಹೆರೋನು ನನಗಷ್ಟೇ ಗೊತ್ತು, ನನಗೆ ಮಕ್ಕಳೇ ಬೇಕಾಗಿರ್ಲಿಲ್ಲ, ಬಂಜೆ ಆಗಿ ಎದ್ದು ಬಿಡ್ತಾ ಇದ್ದೆ. ಅಯ್ಯಯ್ಯಯ್ಯೋ ರುದ್ರಮ್ಮ, ನೀನ್ ಎಷ್ಟೇ ಬಡ್ಕೊಂಡ್ರು ಶಿವನ್ ಮುಂದಿರೋ ನಂದಿ ಎದ್ದು ಹೋಗಿ ಹುಲ್ಮೆಯಕ್ ಹೋಗಲ್ಲ. ಸಮಾಧಾನ ತಗೋ. ಅಲ್ಲ ಮಲ್ಲವ, ಬರ್ಮಣ್ಣ ಯಾವ್ದಾದ್ರು ಒತ್ತಡದಲ್ಲಿ ಅರಮನೆಗೆ ಹೋಗೋದನ್ನ ಮರ್ತು ಬಿಟ್ರೆ? ಬಾ ಮಲ್ಲವ, ನಾವು ಹೋಗೋಣ ಬಾ. ಹಾಗೆಲ್ಲ ಏನು ಆಗಲ್ಲ. ನೆನ್ನೆಯಿಂದ ಹೊಟ್ಟೆಗೇನು ತಿಂದಿಲ್ಲ. ಒಂದ್ ಲೋಟ ಮಜ್ಜಿಗೆ ಆದ್ರೂ ಕುಡಿಬೋದಲ್ಲ. ಬೇಕಿಲ್ಲ, ನನಗೇನು ಬೇಕಿಲ್ಲ. ಬೇಕಾಗಿರೋದು ಮಜ್ಜಿಗೆ ಅಲ್ಲ ಮಗಳು. ಮಜ್ಜಿಗೆ ಬದಲು ವಿಷ ಇದ್ರೆ ಕೊಡೋ ಕೇಳು. ಬಾ ಮಲ್ಲವ, ಬರ್ಮಣ್ಣನ ಮನೆಗೆ ಹೋಗೋಣ. ಬಾ ಮಲ್ಲವ, ದಯಮಾಡಿ ಬಾ.
ಒಂದೊಂದು ಸರ್ತಿ ಮನುಷ್ಯನೂ ದೇವರಾಗ್ಬಿಡ್ತಾನೆ. ರುದ್ರಮ್ಮ ಇಲ್ಲಿ ಕೇಳು, ಅರಸರು ದರ್ಬಾರ್ಗೆ ಹೋಗೋದೆ ಮಧ್ಯಾಹ್ನದ ಮೇಲಂತೆ. ಈಗ ಭರಮಣ್ಣನ ಹತ್ರ ಹೋಗಿ ಅರಮನೆಗೆ ಹೋಗಪ್ಪ ಅಂತ ಅವನನ್ನು ಹೊಡೆದು ಎಬ್ಬಿಸಿದ್ರು, ಅವನು ಹೋಗೋದು ಮಧ್ಯಾಹ್ನದ ಮೇಲೇ. ಗಿರಿಜ ಬಗ್ಗೆ ಅರಸರ ಹತ್ರ ಮಾತಾಡ್ತೀನಿ ಅಂತ ಅಣ್ಣ ಹೇಳಿದ ಅಂತಾನೆ. ಅವನು ಮಾತಾಡ್ತಾನೆ ರುದ್ರಮ್ಮ, ಸ್ವಲ್ಪ ಸಮಾಧಾನ ತಗೋ, ಸಮಾಧಾನ ತಗೋ. ಶಶಿ ಎಲ್ಲಿ? ಬೆಳಗ್ಗೆಯಿಂದ ಗಮನಿಸ್ತಿದ್ದೀನಿ, ಕಾಣಿಸ್ತಾನೆ ಇಲ್ವಲ್ಲ? ನಿಮ್ಮನ್ನೇ ಕೇಳ್ತಿರೋದು, ಶಶಿ ಎಲ್ಲಿ ಹಿಂದೆ? ಕೆಲ್ಸಕ್ಕೆ ಅಂತ ಹೋಗಿದ್ದಾಳೆ. ಮನೇಲಿ ಕುತ್ಕೊಂಡಿರೋಕೆ ಬೇಸರ ಅಂತೆ, ದುಡಿಮೆ ಮಾಡ್ತೀನಿ ಅಂತ ಹೋಗಿದ್ದಾಳೆ. ಅವಳಿಗೇನು ಕಮ್ಮಿ ಮಾಡಿದ್ದೀನಿ ನಾನು? ಉಪವಾಸ ಬೆಳೆಸಿದ್ದೀನಿ ಅವಳನ್ನ, ದುಡಿಮೆ ಮಾಡುವಂಥದ್ದು ಏನು ಬಂದಿದೆ ಅವಳಿಗೆ? ಅದು ಅದು ಅದೇನೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಒಂದು ಮಾತು ಹೇಳಿಲ್ಲ ನೋಡಿ ಅವಳು ನನಗೆ. ನೆಮ್ಮದಿಯಾಗಿ ಮನೇಲೇ ಇರಲಿ ಅಂತ ಬಯಸಿದೆ. ಪಾಪ, ಇನ್ನು ಚಿಕ್ಕ ಹುಡುಗಿ, ಕಷ್ಟಪಡೋದು ಬೇಡ ಅಂತ ಅನ್ಕೊಂಡೆ. ಯಾಕೆ ಹೋದ್ಲು ಅವಳು ದುಡಿಮೆಗೆ? ಎಲ್ಲಿಗೆ ಹೋದ್ಲು? ಇಂಥ ಕಡೆಗೆ ಹೋಗ್ತೀನಿ ಅಂತ ಅವಳು ಹೇಳೋಗಿಲ್ಲ. ಹೇಗಾದ್ರೂ ಮನ್ಸು ಬಂತ ಅವಳಿಗೆ ಹೋಗಕ್ಕೆ. ದೇವಸ್ಥಾನದ ಬಾಗಿಲು ತೆಗೆದಿದ್ದು ನಿನ್ನ ಸಂಕಲ್ಪದಿಂದಲೇ ಅವೆಲ್ಲವೂ ಆಗಿದ್ದು. ನನಗೆ ಶಿಕ್ಷೆ ಆಗಿದ್ದಕ್ಕೆ ಬೇಸರ ಇಲ್ಲ. ಅಪ್ಪ ಅಮ್ಮ ವ್ಯಥೆ ಪಡ್ತಿರ್ತಾರೆ, ನನಗೆ ಅವ್ರ ಚಿಂತೆ. ಅವರಿಗೆ ನೀನೇ ಸಮಾಧಾನ ಹೇಳಬೇಕು. ಶಿವಾರ್ಪಣ ಮಸ್ತು. ಫಲಹಾರ ತಂದಿದ್ದೀನಿ, ತಗೊಳ್ಳಿ. ನನಗೆ ಬೇಡ ಪಯ್ಯ, ಹಸಿವಿಲ್ಲ. ನಿನ್ನೆಂದ ಆ ಹೆಂಗಸು ಏನೂ ತಿಂದಿಲ್ಲ ಅನ್ಸುತ್ತೆ. ಅವಳು ಕೊಡಿ ಪಾಪ. ಆಕೆ ಕೊಡಬಾರದು ಅಂತಿಲ್ಲ ನನ್ನ ಮನಸ್ಸಲ್ಲಿ, ಆದರೂ ಇದು ತಮಗೋಸ್ಕರ ತಂದಿದ್ದು. ನಂದು ಅಂತ ಏನೂ ಇಲ್ಲ ಪಯ್ಯ. ಆ ಹೆಂಗಸನ್ನ ಗಮನಿಸಿದ್ರೆ ಏನೋ ಕಷ್ಟದಲ್ಲಿದ್ದಾಳೆ ಅನ್ಸುತ್ತೆ. ಅವಳಿಗೆ ಕೊಡಿ ಅಪ್ಪಯ್ಯ, ನನಗೆ ಬೇಡ. ಏನಮ್ಮ ಹೇಳಿ? ನಿನ್ನೆಯಿಂದ ನೀನು ಏನು ತಿಂದೇ ಇಲ್ವಂತೆ. ಸ್ವಲ್ಪ ಹಣ್ಣಾದರೂ ತಗೊಳಮ್ಮ, ಹಾಗೆಲ್ಲ ಹಸ್ಕೊಂಡು ಇರಬಾರ್ದಮ್ಮ. ನನಗೋಸ್ಕರ ತಂದ್ರ? ಇಲ್ಲ, ಅರಸ್ಟ್ರ ಕೈದಿಗಳಿಗೆ ಹಣ್ಣು ಕೊಡಲ್ಲ. ಯಾರಿಗೋಸ್ಕರ ತಂದಿದ್ದೀರೋ ಅವ್ರಿಗೆ ಕೊಡಿ. ಅವ್ರ ಕಾಳಜಿಗೆ ನನ್ನ ಕೃತಜ್ಞತೆ ತಿಳಿಸಿ. ನನಗೇನು ಬೇಡ.